ಇಷ್ಟೆಲ್ಲ ಆದಮೇಲೆ ಕುಮಾರಸ್ವಾಮಿಯವರು ನನ್ನ ಮಾತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂದರು. ಸಿ ಗಂಡಸ್ತನ ಅನ್ನುವ ಶಬ್ದ ಬಳಕೆಯಾಗಿದ್ದರಿಂದಾಗಿ ಕುಮಾರಸ್ವಾಮಿಯವರು ಅವರ ಹೇಳಿಕೆ ಪಡೆದಂಥ ಮಹತ್ವದ ಒಂದು ತೂಕ. ಅದನ್ನು ಹೊರತುಪಡಿಸಿ ತುಂಬ ಮಾತಾಡಿದ್ರು. ಜೆನ್ವಿನ್ಲಿ ಆಕ್ರೋಶ ಇತ್ತು ಅವರಲ್ಲಿ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದು ಒಂದು ನೋಡಿ, ಆಮೇಲೆ ಏನೇನು ವಿಷಯ ಮಾತಾಡಿದ್ರು ಅಂತ ಬರ್ತೀನಿ. ಯಾರನ್ನು ನಾನು ಕಠಿಣವಾದ ಪದಗಳನ್ನು ಬಳಸಲ್ಲ, ಕೆಲವು ಬಾರಿ ಬಾಯಿ ತಪ್ಪಿ ಬಂದ್ಬಿಡುತ್ತೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನನಗೇನು ಪ್ರತಿಷ್ಠೆ ಇಲ್ಲ. ಇವತ್ತು ನಾನು ಇವತ್ತಿನ ಈ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು ವರ್ಗ ಮಾತಾಡ್ತಕ್ಕಂಥ ಆಕ್ರೋಶದ ಪದ ಭರದಲ್ಲಿ ಆ ಗಂಡಸ್ತನ ಅಂತಕ್ಕಂಥದ್ದು ಪದ ಬಳಕೆ ಮಾಡಿದೆ. ಆ ಪದ ಬಳಕೆ ಮಾಡಿದ್ದು ತಪ್ಪು, ನಾನು ಮಾತಾಡಬಾರ್ದಾಗಿತ್ತು. ಯಾರಿಗಾದರೂ ಆ ಪದ ಬಳಕೆಯಿಂದ ನೋವಾಗಿದ್ದರೆ ನಾನು ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸ್ತೀನಿ. ಈ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಇಂದ ಒಂದು ಕೆಟ್ಟ ವಾತಾವರಣವನ್ನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಜನತೆಯನ್ನು ತಿಳುವಳಿಕೆ ಮೂಡಿಸಿ ಒಂದು ಕಠಿಣವಾದಂಥ ನಿರ್ಧಾರ ಮಾಡಬೇಕು ಅಂತ ಇದ್ದೇನೆ. ಒಂದು ತಿಂಗಳ ಅವಕಾಶವನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಇದನ್ನು ಸರಿಪಡಿಸಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಭಾವೈಕ್ಯತೆಯ ಚರ್ಚೆ ಇಲ್ಲೇ ನಡೀತಾ ಇದೆ. ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದು ಭದ್ರ ಬುನಾದಿಯನ್ನು ಈ ನಾಡಿನಲ್ಲಿ ಕಟ್ಟತಕ್ಕಂಥದ್ರಕ್ಕೆ ಒಂದು ತೀರ್ಮಾನ ಸರ್ಕಾರಕ್ಕೆ ಒಂದು ತಿಂಗಳ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.